ಭಾರತೀಯ ಸ್ಟೇಟ್ ಬ್ಯಾಂಕ್ ಅಕ್ಟೋಬರ್ 1ರಿಂದ ತನ್ನ ಎಲ್ಲ ಗ್ರಾಹಕರಿಗೆ ಹೊಸ ನಿಯಮಗಳು ಮತ್ತು ಹೊಸ ಬದಲಾವಣೆಗಳನ್ನ ಜಾರಿಗೆ ತಂದಿದೆ. ಇನ್ನು ಬಂದಿರುವ ಈ ಹೊಸ ನಿಯಮಗಳು ಮತ್ತು ಬದಲಾವಣೆಯಿಂದ ಬ್ಯಾಂಕಿನ ಗ್ರಾಹಕರಿಗೆ ಏನೆಲ್ಲ ಲಾಭ ಸಿಗಲಿದೆ ಎನ್ನುವುದನ್ನು ನೋಡೋಣ. ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ ಹೊಸದಾಗಿ ಮನೆಯ ಸಾಲವನ್ನು ಪಡೆದುಕೊಳ್ಳಲು ಬಯಸುವವರಿಗೆ ಬಡ್ಡಿ ದರದಲ್ಲಿ ಭಾರಿ ಪ್ರಮಾಣದ ಇಳಿಕೆಯನ್ನು ಮಾಡಲಾಗಿದ್ದು, ಇನ್ ಮುಂದೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲ ದೊರೆಯುತ್ತದೆ. ಇನ್ನು ಈ ಜೀವನವನ್ನು ಸಾಗಿಸಲು ಖರೀದಿಸುವ ಟ್ಯಾಕ್ಸಿ ಮತ್ತು ಆಟೋಗಳ ಮೇಲಿನ ಸಾಲವನ್ನು ಕೂಡ ಬಹಳ ಸರಳ ರೂಪದಲ್ಲಿ ಗ್ರಾಹಕರಿಗೆ ನೀಡಲು ಮುಂದಾಗಿದೆ ಭಾರತೀಯ ಸ್ಟೇಟ್ ಬ್ಯಾಂಕ್. ಮತ್ತು ಈ ಸಾಲ ಬಡ್ಡಿ ದರಗಳು ಕೂಡ ತುಂಬಾ ಕಡಿಮೆ ಇರಲಿವೆ. ಇನ್ನು ಎಟಿಎಂ ಕಾರ್ಡ್ ಹೊಂದಿದವರಿಗೆ ಹೊಸ ನಿಯಮವನ್ನು ಜಾರಿಗೆ ತರಲಾಗಿದ್ದು, ಇನ್ ಮುಂದೆ ಖಾತೆಯಲ್ಲಿ ನಿಗದಿತ ಹಣ ಇಲ್ಲದೆ ಹಣವನ್ನ ಎಟಿಎಂ ನಲ್ಲಿ ತೆಗೆದ್ರೆ ಶುಲ್ಕವನ್ನು ವಿಧಿಸಲಾಗುತ್ತದೆ. ಇನ್ನು ಪ್ರತಿ ತಿಂಗಳು ನಿಗದಿಪಡಿಸಿದ ಎಟಿಎಂ ವಹಿವಾಟನ್ನ ಮೀರಿ ಹೆಚ್ಚಿನ ಬಾರಿ ಹಣವನ್ನ ತೆಗೆದ್ರೆ ಗ್ರಾಹಕರು ಅದಕ್ಕೂ ಕೂಡ ಶುಲ್ಕವನ್ನ ಕಟ್ಟಬೇಕು. ಇನ್ನು ನಿಮ್ಮ ಕ್ಲಾಸಿಕ್ ಅಥವಾ ಮಾಸ್ಟ್ರೋ ಕಾರ್ಡ್ ಇದ್ರೆ ಒಂದು ದಿನಕ್ಕೆ 20,000 ರೂಪಾಯಿಯನ್ನ ಎಟಿಎಂ ನಿಂದ ತೆಗೆಯಬಹುದಾಗಿದೆ. ಇನ್ನು ಇದರ ಜೊತೆಗೆ ನಿಮ್ಮ ಬಳಿ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ ಇದ್ರೆ ಒಂದು ದಿನಕ್ಕೆ 40,000 ರೂಪಾಯಿಯನ್ನ ತೆಗೆಯಬಹುದು, ಮತ್ತೆ ಗೋಲ್ಡ್ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ ಇದ್ರೆ ದಿನಕ್ಕೆ 50,000 ರೂಪಾಯಿಯನ್ನ ತೆಗೆದುಕೊಳ್ಳಬಹುದಾಗಿದೆ. ಇನ್ನು ಕೊನೆಯದಾಗಿ ನಿಮ್ಮ ಬಳಿ ಪ್ಲಾಟಿನಮ್ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ ಇದ್ರೆ 1,00,000 ಹಣವನ್ನು ತೆಗೆದುಕೊಳ್ಳಬಹುದು. ಖಾತೆಯಲ್ಲಿ ಮಿನಿಮಮ್ ಹಣವನ್ನು ಇಟ್ಟುಕೊಳ್ಳದೆ ಇರುವ ಗ್ರಾಹಕರಿಗೆ ಒಂದು ಸಿಹಿ ಸುದ್ದಿ ಇದೆ. ಮಿನಿಮಮ್ ಬ್ಯಾಲೆನ್ಸ್ ಮೊತ್ತದಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡಲಾಗಿದೆ. ಗ್ರಾಮೀಣ ಭಾಗದಲ್ಲಿ ಬರುವ ಖಾತೆದಾರರು ಪ್ರತಿ ತಿಂಗಳಿಗೆ ಕೇವಲ 1,000 ರೂಪಾಯಿಯನ್ನ ಖಾತೆಯಲ್ಲಿ ಇರಿಸಿಕೊಂಡ್ರೆ ಸಾಕು, ಮತ್ತು ನಗರ ವ್ಯಾಪ್ತಿಯಲ್ಲಿ ಬರುವವರು 2,000 ಹಾಗೂ ಮೆಟ್ರೋ ನಗರದಲ್ಲಿ ಇರುವವರು 3,000 ರೂಪಾಯಿಯನ್ನ ತಮ್ಮ ಖಾತೆಯಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಆಗಿರಿಸಿಕೊಳ್ಬೇಕು. ಇನ್ನು ಈ ಎಲ್ಲಾ ನಿಯಮಗಳು ಜಾರಿಗೆ ಬರಲಿದ್ದು, ಗ್ರಾಹಕರು ಸಹಕರಿಸಬೇಕೆಂದು ಭಾರತೀಯ ಸ್ಟೇಟ್ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಪ್ರಕಟಣೆಯನ್ನ ತಿಳಿಸಿದೆ. ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಲು ಮರೆಯಬೇಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.